नमस्कार फ्रेंड्स, इवत्तु नावु गोंजाळवन्नु हेगे तगिबेकंत हेळि तोरिसिकोड्तेने। मशीन गळिगे तुंबाने हण हाक्तारे, 50,000 1,00,000 मट मशीन इरुत्ते। स्वल्प स्वल्प प्रमाणदल्लि इद्दरे गोंजाळन याव तर तगिबहुदु अंत हेळि ई तर ओंदु मशीन बेकागुत्ते निमगे। इदोंदु 1000 रुपीस ओळगडे सिगुत्ते। ई तर ओंदु मोळेन ಇಟ್ಟಿರೋ ಒಂದಿನ ಮಾಡ್ಕೊಳ್ಳಬಹುದು ಈ ತರ ನೋಡಿ। ಇದಕ್ಕೇನ್ ಜಾಸ್ತಿ ಏನು ಖರ್ಚಾಗಲ್ಲ, ಒಂದು 200 300 ಬಾಳ ಅಂದ್ರೆ 500 ರೂಪಾಯಿ ಬಂದ್ಬಿಟ್ಟ ಖರ್ಚಾಗುತ್ತೆ। ವೈಲ್ಡಿಂಗ್ ಶಾಪ್ ಅಲ್ಲಿ ಹೋಗಿ ಈ ತರ ಮಾಡ್ಸ್ಕೊಳ್ಳಬಹುದು ನೋಡಿ, ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಫಿಕ್ಸ್ ಮಾಡಿದ್ರೆ ಸಾಕು। ಓಕೆ, ಇವನ್ನ ನಿಮಗೆ ಇದು ಕಬ್ಬಿಣದ ಒಂದು ಪೈಪ್, ಈ ಕಬ್ಬಿಣದ ಪೈಪ್ ಒಳಗಡೆ ಮೊಳೆಗಳನ್ನು ಹೊಡೆದಿದ್ದಾರೆ ಈ ತರ। ಇದರಲ್ಲಿ ಬಂದು 6 ಮೊಳೆಗಳು ಹೊಡೆದಿದ್ದಾರೆ। ನಿಮ್ಮದು ಜೋಳ ಯಾವ ಸೈಜ್ ಅಲ್ಲಿ ಇದೆಯೋ ಆ ಸೈಜ್ ಅಲ್ಲಿ ನೀವು ಈ ತರ ಪೈಪ್ ನ ಮಾಡ್ಸ್ಕೊಳ್ಳಬಹುದು। वेलिंग शापर मेशा जोड़ मेशरमेंट को जोड़ मेशरमेंट तक पैपन सेलेक्टी आ पैप तक मोड़ हूँ वुडन बोर्ड के फिक्स नो इन टिप्स इले मुनगढ़ बरतल स्वल्प इनगढ़ होली ना स्वल्प मेलगढ़ बंद है इनगढ़ डीप होता 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 स्वल्प होरगड़ बंद ओके शेप नोर शेपीरू इत मुनगढ़ हादसा स्वल्प मोड़ हो रग बंद वो ಇಲ್ಲಿ ಸೈಡ್ ಅಲ್ಲಿ ಫಸ್ಟ್ ಅಲ್ಲಿ ಬರುತ್ತಲ್ಲ ಸ್ವಲ್ಪ ಒಳಗಡೆ ಹೋದ್ರೆ ಒಳ್ಳೆಯದು ಆಯ್ತು, ಗೊತ್ತಾಯ್ತಲ್ಲ ಅಂದ್ರೆ ಈಜಿ ನೀವು ಕಟ್ ಮಾಡ್ಕೊಬಹುದು। ನಮ್ಮ ಸ್ವಲ್ಪ ಹೊರಗಡೆ ಬಂದಿದೆ ಸ್ವಲ್ಪ, ನೀವು ಸ್ವಲ್ಪ ಒಳಗಡೆ ಹಾಕೊಂಡ್ರೆ ತುಂಬಾ ಒಳ್ಳೆಯದು। ಹೇಗೆ ಡೀಪ್ ಆಗುತ್ತೋ ಹಾಗೆ ಹೊರಗಡೆ ಬಂದ್ರೆ ಒಳ್ಳೆಯದು। ಇವಾಗ ನೋಡಿ ಯಾ ತರ ತೆಗೆದು ಹೇಳ ಕೊಡ್ತೇನೆ ನಾನು ನೋಡಿ ಫ್ರೆಂಡ್ಸ್। ಈ ತರ ತಗೊಳ್ಳಬೇಕಾಗುತ್ತೆ, ತಗೊಂಡ್ಬಿಟ್ಟು ಸನ್ಗ್ಲಾಸ್ ಎದಕ್ಕೆ ಹಾಕೊಂಡಿದ್ದೆ ಅಂದ್ರೆ ಒಂದೊಂದು ಸಿಡಿಯುತ್ತೆ, ಆಕ್ಚುಲಿ ಸಿಡಿಯಲ್ಲ, ಇದು ಮಾಡಿದ್ರೆ ಸಿಡಿಯಲ್ಲ, ಸಿಡಿದ್ರೂ ಕೂಡ ನಿಮಗೆ ಕಣ್ಣಿಗೆ ಸೇಫ್ಟಿ ಇರಲ್ಲ ಅಂತ ಹೇಳಿ ಹಾಕೊಂಡಿರೋದು। ಈ ತರ ಹಾಕೊಳ್ತಾ ಇಲ್ಲಿ इष्टे नोड़ मुगदे तेबिटो ईर एसी इन तोर्तने यहाँ तुम सरल यारूबा मन टनगटले मशीन वो इष्ट इष्टे या तक थ्री डेसल मुगदिड़े मशीन ईवत सवि वन लक्ष हाक नोड़ फ्रेंड्स इष्टे। ಇನ್ನೊಂದು ಮಾತು, ಈ ಒಂದು ಇದನ್ನ ಕೈಲಿ ಸದಾ ಮಾಡಬಹುದು, ನಿಮ್ಮತ್ರ ಮಷಿನ್ ಇಲ್ಲ ಅಂದ್ರೆ ಹಿಂಗ ಹಿಡ್ಕೊಳ್ಳಿ ನೋಡಿ ನೋಡಿ ಇಷ್ಟೇ ನೋಡಿ ಇರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಮಷಿನ್ ಇಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಬಹುದು। ನೀವು ಕೈಲೇ ತೆಗೆದ್ರೆ 3 ನಿಮಿಷ ಬೇಕು, ಇದರಲ್ಲಿ ಒಂದು 30 ಸೆಕೆಂಡ್ ಅಷ್ಟೇ। ಇನ್ನೊಂದು ತೋರಿಸ್ತೀನಿ ನೋಡಿ, ತುಂಬಾ ಈಜಿ ಇದೆ ನೋಡಿ, ಹೇಗೆ ಬರ್ತಾ ಇದೆ ಅಲ್ಲನು ನೋಡಿದ್ರಲ್ಲ ತರ ಕೈ ಕೂಡ ತುಂಬಾ ಎಕ್ಸೈಸ್ ಆಗುತ್ತೆ। ರೈತರಿಗೆ ಎಕ್ಸೈಸ್ ಬೇಕಾಗಿಲ್ಲ, ಆದರೂ ಕೂಡ ಹೇಳಿದೆ ಮನೆಯಲ್ಲಿ ಯಾರು ಖಾಲಿ ಇರ್ತಾರೋ ಅವರತ್ರ ಮಾಡ್ಸ್ಕೊಬಹುದು। ಮಗಿ ಏನಿದೆ ಇದರಲ್ಲಿ, ಈ ತರ ಮಷಿನ್ ತಗೊಳ್ಳಿ, ಹಂಗೆ ಚಚ್ಚಿ ಬಿಸಾಕಿ ಅಷ್ಟೇ। ಇದೇ ತರ ವಿಡಿಯೋಸ್ ನಾವು ಹಾಕ್ತಾ ಇರ್ತೇವೆ ನಮ್ಮ ಕನ್ನಡಿಗರಿಗೆ, ನೋಡ್ತಾ ಇರಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅದು। ಎಷ್ಟೋ ಜನಕ್ಕೆ ವಿಚಾರ ಮಾಡ್ತಾ ಇರ್ತಾರೆ ಯಾ ತರ ಇದನ್ನ ಮಾಡಬೇಕು ಅಂತ ಹೇಳಿ, ವೆಲ್ಡಿಂಗ್ ಶಾಪಲ್ಲಿ ಮಾಡಿಸಿ 500 ಮಟ ಖರ್ಚಾಗುತ್ತೆ ಈ ಮಷಿನ್ಗೆ। ಈ ತರ ಮಷಿನ್ ತಗೊಳ್ಳಿ, ಇದು 1000 ರೂಪಾಯಿ ಅಲ್ಲಿ ಸಿಗುತ್ತೆ ಹೊರಗಡೆ, ಓವರ್ ಆಲ್ ಒಂದು 1000-1500 ಅಲ್ಲಿ ಆಗುತ್ತೆ। ಮನೆ ಹತ್ರ ಯಾರಾದರೂ ಇದ್ದರೂ ಕೂಡ ತಂದು ಒಂದು 3 ಡೇಸ್ಗೆ 4 ಡೇಸ್ ಅಲ್ಲಿ ಇಷ್ಟು ಗೊಂಜಾಳನ ನಾನು ಖಾಲಿ ಮಾಡ್ತೇನೆ। ಸೋ ಇದೇ ತರ ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮಂತರಿಗೆ ಸಪೋರ್ಟ್ ಮಾಡಿ। ನಮಸ್ತೆ।